ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಸಾವಿತ್ರಿ ಆಂಟಿ ಬಂದ್ರಾ? ಬಂದಾಯ್ತಲ್ಲ, ಬೆಂಗಳೂರಿಗೆ ಬಂದ್ರಂತೆ. ಅವ್ರು ಬಂದ್ರೆ ಅಷ್ಟೇ ಅನಾಹುತ ಆಗುತ್ತೆ. ಅನಾಹುತನ? ಏನಮ್ಮ, ಯಾರ್ದಮ್ಮ ಅನಾಹುತ? ಯಾರಿಗೆ ಅಂದ್ರೆ ನಿಂಗ್. ಇಷ್ಟು ವರ್ಷ ಸಂಕಟನೆಲ್ಲ ಪಕ್ಕಕ್ಕಿಟ್ಟು ಮದುವೆಗೆ ರೆಡಿ ಆಗ್ತಿದ್ಯಾ? ರೆಡಿ ಮಾಡೆ, ಆ ರಂಗ ಎಲ್ಲ ನೋಡ್ಕೊತಾನೆ. ರೆಡಿಯಾಕು, ರೆಡಿಯಾಕು. ಅಭಿ ಆಯ್ತೇನೋ ಅಭಿ, ಎಷ್ಟೊತ್ತೋ? ಶಾಂತಿ ನೋಡು, ನಿನ್ ಮಗನ್ನ ಒಳ್ಳೆ ರಾಜ್ಕುಮಾರ ಕಂಡ ಹಾಕಿ ಕಾಣ್ತಾ ಇದ್ದಾನೆ. ತುಂಬಾ ಒಳ್ಳೆ ಟೇಸ್ಟ್ ಇದೆ. ತನ್ನ ಹುಡುಗ ಹೇಗಿರೋ ಚೆನ್ನಾಗಿ ಕಾಣಿಸ್ತಾನೆ ಅಂತ ಅವನ ಹುಡುಗಿಗೆ ಮಾತ್ರ ಗೊತ್ತಿರುತ್ತಂತೆ. ಅವ್ರು ನನ್ನ ಇನ್ನೂ ಪರ್ಫೆಕ್ಟ್ ಮಾಡ್ತಾರೆ. ಸೊ ಪ್ಲೀಸ್ ಮಾಮ್, ಒಂದೇ ಒಂದ್ಸಲ ಹೋಗಿ ಬಂದ್ಬಿಡ್ತೀನಿ. ಆಗಲ್ಲ ಕಣೋ, ನೀನ್ ಈಗ್ಲೇ ಅವಳನ್ನ ನೋಡ್ಬಾರ್ದು. ಇನ್ನು 10 ನಿಮಿಷ ಕಳಿಸಿದ್ರೆ ಒಟ್ಟಿಗೆ ಕೂತ್ಕೋತಾರಂತೆ ನಿನ್ನ ಹೋಗೋದರೆ. ಥ್ಯಾಂಕ್ ಯು ರಚನ್, ಬಾಯ್. ನೋಡಿ ನಿಮ್ಮ ಮಗ ಮದುವೆ ಆಗಕ್ ಮುಂಚೆನೆ ಹೆಂಡತಿ ಹಿಂದೆ ಹೇಗೆ ಬೀಳ್ತಾ ಇದ್ದಾನೆ. ಶಾಂತಿ, ಅವಳನ್ನ ಪರ್ಫೆಕ್ಟ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾನಲ್ವಾ, ಅಷ್ಟು ಸಾಕು ಬಿಡು. ಈ ಅಲಂಕಾರದಲ್ಲಿ ನಿನ್ನ ನೋಡ್ಬೇಕು ಅಂತ ಎಷ್ಟು ವರ್ಷ ರಂಗನ್ನ ಬೇಡ್ಕೋತಿದ್ದೆ ಕಣೆ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು. ಆದ್ರೆ ಈ ನನ್ನ ಹೊಸ ಜನ್ಮ ಭಯ ಹುಡ್ಸ್ತಿದೆ ಕಣಮ್ಮ. ನನ್ನ ಒಳಗಡೆ ಇರೋ ಅಪರಾಧಿ ಭಾವನೆ ನನ್ನ ಚುಚ್ಚಿ ಹಿಂಸೆ ಮಾಡ್ತಿದೆ. ಅದನ್ನ ಯಾರ ಹತ್ರ ಹೆಂಗ್ ಹೇಳ್ಕೊಳ್ಳಿ? ಒಳಗ್ ಬಂದ್ಬಿಟ್ಟು ಬರ್ಲಾ ಅಂತ ಕೇಳ್ತಿರಲ್ಲ ಬಾವಾ. ಓ ಸಾರಿ, ಖುಷಿಗೆ ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗಿತ್ತು. ಐ ಸೀನಿಯರ್, ಈ ಡ್ರೆಸ್ ಅಲ್ಲಿ ಹೆಂಗ್ರಿ ಕಾಣಿಸ್ತಾ ಇದ್ದೀನಿ? ಓಕೆನಾ?
ಅವ್ರು ಕಂಡ್ರೆ ಅದಕ್ಕೆ ಜೊತೆಲಿ ಯಾವಾಗಲೂ ಸೀನಿಯರ್ ಇರಬೇಕು ಅನ್ನೋದು. ಥ್ಯಾಂಕ್ಸ್ ರೀ. ನನ್ನ ನಂಬರ್ ಟು ಹೆಂಗೆ? ಸೂಪರ್ ಬಾಬ. ಮೊದಲಿಲ್ಲ ಹೆಂಗೆ ಮನ್ಮಥ ಇದ್ದಾಗ ಇದೆಯಪ್ಪ, ಅಂದ ಚಂದ ಗುಣ ದೊಡ್ಡತನ ಎಲ್ಲದರಲ್ಲೂ ಅಪ್ಪಟ ಚಿನ್ನ. ಸಾಕು ಸಾಕು ಅಂತೆ, ಇನ್ನೂ ಜಾಸ್ತಿ ಹೋಗಬೇಡಿ. ಸರಿ, ಇಬ್ರು ಈ ಕಡೆ ಬನ್ನಿ ಬನ್ನಿ. ಏನಕ್ಕಂದ್ರೆ ನಾನು ನಮ್ಮ ಸೀನಿಯರ್ ಜೊತೆ ಒಂದು ಸೆಲ್ಫಿ ತೆಗೆಸ್ಕೋಬೇಕು. ಯಾಕೆ? ನಾವೇನು ಪಾಪ ಮಾಡಿದ್ವಿ? ರೀ ಇನ್ನೋಸೆಂಟ್ ಇಂದಮ್ಮನವರೇ, ನೀವು ಕೇಳ್ಬೋದಾ, ಅವತ್ತು ಮೇಲ್ಕೋಟೆಯಲ್ಲಿ ನಿಮ್ಮೆಲ್ಲರ ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ದೆ ತಾನೆ, ಆದರೆ ಇವ್ರ ಜೊತೆ ಮಾತ್ರ ಹಿಂಗೆ ತೆಗೆಸ್ಕೋಬೇಕು ಅಂತ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ. ಇವತ್ತಿಗೆ ಆ ಟೈಮ್ ಬಂದಿದೆ, ನಾವು ನಮ್ಮ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಸೀನಿಯರ್. ಸಾಕು ಕಣಿ, ನಾಳೆ ಇಷ್ಟಕ್ಕೆ ಅವರು ನಿನ್ ಗಂಡ ಆಗ್ತಾರೆ. ನಾಚಿಕೆ ಏನೆ, ತೆಗಿಸ್ಕೊ ಹೋಗು. ಸೀನಿಯರ್ ಸ್ವಲ್ಪ ನಗ್ರೆ. ಇದೇನೋ, ಡ್ರೆಸ್ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೀಯ ನೀನು? ಮಾಮ್, ಜಸ್ಟ್ ಸೆಲ್ಫಿ, ನಮ್ಮಿಬ್ರದ್ದು ಫಸ್ಟ್ ಫೋಟೋ. ಇಲ್ಲಿ ನೋಡು, ಚೆನ್ನಾಗಿದೆಯಾ? ಅಷ್ಟೊಂದು ಹತ್ರ ಏನೋ ನಿನ್ಗೆ? ಅಲ್ಲ ರೀ, ಅವನ್ಗೇನೋ ಹುಡುಗ ಬುದ್ಧಿ, ಹೆಣ್ಣಿನ ರೂಮಿಗೆ ಬಂದಿದ್ದಾನೆ ಅಂತಂದ್ರೆ ನೀವು ಸುಮ್ಮನಿತ್ಕೊಂಡು ಫೋಟೋ ಗೀಟೋ ಅಂತೆಲ್ಲ ಬಿಟ್ಬಿಟ್ಟಿದ್ದೀರಲ್ಲ. ಅಲ್ಲ ಅಂದ್ರೆ ತುಂಬ ಖುಷಿಯಾಗಿ ಬಂದ್. ಅವನ ಖುಷಿನ ಬಿಡಿ, ಬಿಟ್ರೆ ಹುಡುಗಿನೂ ಕರ್ಕೊಂಡು ಫಾರಿನ್ಗೆ ಹಾರ್ಬಿಡ್ತಾನೆ. ನಾನ್ ರೆಡಿ, ನೀವು ರೆಡಿ ಅಂದ್ರೆ? ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ, ನಾವು ದೊಡ್ಡವರಿದ್ದೀವಿ, ಯಾವ ಯಾವಾಗ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಈಗ ಸುಮ್ಮನೆ ನಡಿ. ಮಾಮ್ ಪ್ಲೀಸ್, ಮಾಮ್ ನೀನು ಹಿಂಗೆ ಆಡ್ತಾ ಇದ್ರೆ ಮದುವೆ ಆದ್ಮೇಲೆ ನನ್ನ ಜುಟ್ಟು ನನ್ನ ಜನ್ಮ ಎರಡೂ ನನ್ನ ಹೆಂಡತಿ ಕೊಟ್ಬಿಡ್ತೀನಿ. ಆಯ್ತು, ನಿಮಗ್ ಜುಟ್ಟು, ಇವ್ರಿಗೆ ಜನ್ವಾರ, ಓಕೆನಾ? ಆಯ್ತು ರೀ ಶಾಂತಮ್ಮನವ್ರ, ಇವಾಗ ಸೀನ್ ಕ್ರಿಯೇಟ್ ಮಾಡ್ಬಿಡಿ, ನಡೀರಿ ನಡೀರಿ, ನಾನು ಬರ್ತೀನಿ. ನಾನು ಬರ್ತೀನಿ ಆಂಟಿ. ಬೈ ಸೀನಿಯರ್. ಅಮ್ಮ, ಆಂಟಿ ಸ್ವಲ್ಪ ಜೋರು ಅನಿಸ್ತಾರಲ್ವಾ? ಒಬ್ಬನೇ ಮಗ ಅಲ್ವಾ, ಸ್ವಲ್ಪ ಪ್ರೀತಿ ಜಾಸ್ತಿ. ಅಕ್ಕನ್ನು ಇಷ್ಟೇ ಪ್ರೀತಿ ಮಾಡಿದ್ರೆ ಸಾಕು ಅಲ್ವೇನಮ್ಮ? ರಂಗ, ಅಂತೂ ನನ್ನ ಮಗಳನ್ನ ದಡ ಮುಟ್ಟಿಸ್ತಾ ಇದೆಯಪ್ಪ. ಆದರೆ ಅಲ್ಲಿ ನನ್ನ ಮೊಮ್ಮಗಳ ಗತಿ ಅವಳನ್ನು ಕಾಪಾಡುತ್ತದೆ. ಸುರಕ್ಷಿತವಾಗಿ ಸೇರ್ಬೇಕಾದ ಜಾಗ ಸೇರಿಸು. ಅವಳು ನೀನೇ ಕೈ ಹಿಡ್ಕೊಂಡು ಹೋಗಿ ಗೂಡು ಸೇರಿಸು ರಂಗ, ನಿಂದಮ್ಮಯ್ಯ. ಆಗಲ್ಲ ರೀ, ನಿಮ್ಮನ್ನು ನೀವೇನಂತ ಅನ್ಕೊಂಡಿದ್ದೀರಾ? ನೀವು ಶಾಸಕರಾದರೆ ಅದನ್ನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮ್ಮ ಗೌರ್ಮೆಂಟ್ನಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನಿಮಗೆ ಸಂಬಂಧ ಪಡೆದೇ ಇರೋ ವಿಚಾರಕ್ಕೆಲ್ಲ ತಲೆ ಹಾಕಿದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾನು ಅದಕ್ಕೆ ತಕ್ಕಾಗೆ ಉತ್ತರ ಕೊಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಜನ ನಿಮ್ಗೆ ಓಟ್ ಹಾಕೋದು ಅವ್ರ ಸೇವೆ ಮಾಡಲಿ ಅಂತ. ಅದನ್ನು ಬಿಟ್ಟು ನಾಚಿಕೆ ಎಲ್ಲ ಬಿಟ್ಟು ಅವ್ರ ದುಡ್ಡನ್ನೇ ತಿಂತಿರಲ್ಲ, ನಿಮಗೆ ಸ್ವಲ್ಪ ಅಸಹ್ಯ ಅನ್ನೋದೇ ಆಗಲ್ವಾ? ವಿಲ್ ಯು ಪ್ಲೀಸ್ ಶಟ್ ಅಪ್? ಹೋಗಯ್ಯ, ನಿನ್ನ ಕೈಲಿ ಅದೇನಾಗತ್ತೋ ಮಾಡ್ಕೋ ಹೋಗು. ನಾನು ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ಮೇಲೆ ನನ್ನ ಡಿಸಿಷನ್ ಏನು, ನಿನ್ನ ಪೊಸಿಷನ್ ಏನು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಜನಗಳು ದುಡ್ಡು ತಿನ್ನೋ ನನ್ನ ಮಕ್ಕಳನ್ನೆಲ್ಲ ಕಂಡ್ರೆ ಹಂಗೆ
ಫೋನ್ ಓಡಿಸೋದಲ್ವನಯ್ಯ ಪಾಪ ಚಿಕ್ಕ ಹುಡುಗಿ. ಪಪ್ಪು ಪಪ್ಪು ಕಂದ ಏನಾಯ್ತಮ್ಮ? ನಾವು ನೀರು ತಗೊಂಡ್ರೆ ಕಂದ ಕಿಟ್ಟಿ. ಹಾಂ ಮೇಡಮ್ ನೀರು ಕೊಟ್ಟು ಹೇಳಮ್ಮ. ಅಮ್ಮ ನಾನು ಬದುಕಿದ್ದೀನ. ನಿಂಗೇನು ಆಗಿಲ್ಲ ಕಂದ, ಇಲ್ಲಿ ನೋಡು. ಏನು ಪುಟಿ, ನಿನ್ನ ಕಾಲಿಲ್ವಾ? ಪಾದ ಇಲ್ಲ ಅಷ್ಟೇ ಸರ್. ದಿನ ರಾತ್ರಿ ಸ್ಪೀಡಾಗಿ ಓಡ್ತಿರೋ ಕನ್ಸು ಬೀಳುತ್ತೆ. ಕನ್ಸಲ್ಲಿ ಹುಡುಗಿ ಇಷ್ಟೊಂದು ಸ್ಪೀಡಾಗಿ ಓಡ್ತಾಳಲ್ಲ, ಕಾಲು ಕೊಟ್ಟಿದ್ರೆ ನಿನ್ನ ಎಷ್ಟು ಸ್ಪೀಡಾಗಿ ಓಡ್ತಾಳೆ ಅಂತ ದೇವ್ರಿಗೆ ಅನ್ಸಿರ್ಬೇಕು. ಅದಕ್ಕೆ ಪಾದನೇ ಕೊಡದೆ ಉದ್ದಿಸ್ಬಿಟ್ಟ. ಸಾರಿ ಕಂದ, ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ನಿನ್ನ ದುಃಖನು ನಗ್ನಗ್ತಾನೆ ಹೇಳ್ಕೊಂಡಿಯಲ್ಲ, ಆ ಸ್ಪಿರಿಟ್ ನಂಗೆ ತುಂಬ ಇಷ್ಟ ಆಯಿತು. ಈ ಜಗತ್ತಲ್ಲಿ ಎಲ್ಲ ಇದ್ರೂ ಏನಾರೋ ನೆಪ ಹುಡ್ಕೊಂಡು ಕುರ್ಗವರೇ ಜಾಸ್ತಿ. ಅಂಥವ್ರ ಮಧ್ಯೆ ನೀವು ತುಂಬ ಗ್ರೇಟ್. ಗ್ರೇಟ್ ಅಲ್ಲ ಸರ್, ಸ್ಪೆಷಲ್. ಅದು ನನಗೊಂದು ಪಾದ ಇಲ್ಲ ಅಂದರೆ ಅದಕ್ಕೂ ಸ್ಪೆಷಲ್ ಅನ್ಕೊತೀನಿ. ನನ್ನ ತಂದೆ ತಾಯಿ ಇದ್ರೂ ಇಲ್ಲ ಅಂದ್ರೂ ಸ್ಪೆಷಲ್ ಅನ್ಕೊತೀನಿ. ನಾನು ಅನಾಥಾಶ್ರಮದಲ್ಲಿ ಬೆಳೀತೀನಿ, ಅದಕ್ಕೂ ಸ್ಪೆಷಲ್ ಅನ್ಕೊತೀನಿ. ಎಂಥ ಪಾಸಿಟಿವ್ ಥಿಂಕಿಂಗ್ ಇದೆಯೋ ನಿನಗೆ. ನಿನ್ನ ಥರನ ಎಲ್ಲರೂ ಯೋಚನೆ ಮಾಡಿದ್ರೆ ನಮ್ಮ ದೇಶ ಇನ್ನು 10 ವರ್ಷದಲ್ಲಿ ನಂಬರ್ 1 ಆಗ್ಬಿಡುತ್ತೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕಂದ. ಆದರೆ ನಿನ್ನಂಥ ಹುಡುಗಿ ನನ್ನಿಂದ ಬಿಡೋ ಹಾಗಾಯ್ತಲ್ಲ, ಸಾರಿ. ಪರವಾಗಿಲ್ಲ ಬಿಡಿ ಸರ್, ದಿನಕ್ಕೆ 4-5 ಸಲ ಬೀಳ್ತಾನೆ ಇರ್ತೀನಿ, ಅದೇನು ದೊಡ್ಡ ವಿಷಯ ಅಂತ ಸಾರಿ ಕೇಳ್ತಾ ಇದ್ದೀರಾ? ಅದು ನಿನ್ನ ದೊಡ್ಡ ಬಿಡು. ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ವಾ ಅಮ್ಮ? ಟಿಪ್ಟೂರ್ ಹತ್ರ ಅನಾಥಾಶ್ರಮದವ್ರು ಇದ್ದಾರೆ, ಅವಾಗವಾಗ ಪಾರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ನಾಳೆ ಒಂದು ಮದ್ವೆ ಇದೆ ಅಂತ ಅತಿಕೆ ಇಲ್ಲಿ ಪಾರು ಉಳ್ಕೊಂಡಿಲ್ಲು, ಅದಕ್ಕೋಸ್ಕರ ಅವಳನ್ನ ನೋಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಷ್ಟೆ. ಒಬ್ಬಳೇನಾ? ಹ್ಞೂ ಸರ್. ಸರ್ ಒಂದು ಹೆಲ್ಪ್ ಮಾಡ್ತೀರಾ ಸರ್? ಈ ನಂಬರ್ಗೊಂದು ಡೇಲ್ ಮಾಡ್ಕೊಡ್ತೀರಾ ಸರ್? ಪಾರು ಬಂದು ಕರ್ಕೊಂಡು ಹೋಗ್ತಾಳೆ. ಅಷ್ಟೇ ತಾನೆ, ನಾನು ಫೋನ್ ಮಾಡಿ ಮಾತಾಡಿ ಕರೆಸ್ತೀನಿ. ನೀನು ಬಾ, ಅಲ್ಲಿ ಕೂತ್ಕೋ. ನನ್ನ ಮಗಳು ಇಷ್ಟೊಂದು ಒಡವೆ ಇಂಥ ಒಳ್ಳೆ ಸೀರೆ ಉಟ್ಕೋತಾಳೆ ಅಂತ ನಾ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಎಲ್ಲ ಒಡವೆ ಓಕೆ ಕಣಮ್ಮ, ಆದರೆ ಒಂದೇ ಒಂದು ಒಡವೆ ಮಿಸ್ ಆಗಿದೆ. ಮಿಸ್ ಆಗಿದೆಯಾ? ಅಯ್ಯೋ, ಅವನ ಬೀಗರು ಗೊತ್ತಾದ್ರೆ ಅಷ್ಟೇ ನಮ್ಮ ಮರ್ಯಾದೆ. ಹುಡುಕ್ರೆ ಅದೇನಂತ ಹುಡುಕ್ರಿ. ಅದು ಹುಡುಕೋ ಒಡವೆ ಅಲ್ಲ ಅಮ್ಮ, ಅಕ್ಕನ ಹತ್ರನೇ ಇದೆ. ಅಕ್ಕನ ಸ್ಮೈಲ್ಗಿಂತ ಪ್ರಪಂಚದಲ್ಲಿ ಇನ್ಯಾವ ಒಡವೆ ಇದೆ? ಅಕ್ಕ ನಗೆ ಒಂಚೂರು. ಆಹಾ, ಅಕ್ಕನ ಮುಖದಲ್ಲಿ ಚಂದ್ರನ ಕಳೆ ಬಂದ್ಬಿಡ್ತು. ಹ್ಮ್, ಚಂದ್ರನ್ ತರಾನೆ. ಅವನ ಮುಖದ ತುಂಬಾನೂ ಕಪ್ಪು ಕಲೆ, ನನ್ನ ಜೀವನ ತುಂಬಾನೂ ಕಪ್ಪು ಕಲೆನೆ. ಅಮ್ಮ ಫುಲ್ ಬಿಸಿ, ಅನ್ನೋನ್ ನಂಬರ್ ತಗೋ. ಹಲೋ. ಹಲೋ, ಪಾರು ಅವರಾ? ಹೌದು, ನೀವ್ಯಾರು ಮಾತಾಡ್ತಾ ಇರೋದು? ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಇಲ್ಲಿ ನಿಮ್ಮ ಕಡೆ ಹುಡುಗಿ ಒಬ್ಳು ಕಾಯ್ತಾ ಇದ್ದಾಳೆ. ಕಂದ, ನಿನ್ನ ಹೆಸರೇನಮ್ಮ? ವೈಷ್ಣವಿ. ವೈಷ್ಣವಿ ಅಂತ. ನಾವು ಇಲ್ಲೇ ಡಾಸ್ ಕಾಲೋನಿ ಸರ್ಕಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಗ ಬಂದು ಈ ಮಗುನ ಕರ್ಕೊಂಡು ಹೋಗ್ತೀರಾ? ಯಾರ್ದಮ್ಮ ಫೋನು? ಫೋನ್ ಬಂದಾಗೆಲ್ಲ ನೀನು ಟೆನ್ಷನ್ ಮಾಡ್ಕೊತಾ ಇದೀಯ. ಹೇಳಿದ್ನಲ್ಲ ಸಾಲ್ಗಾರರು ಅಂತ, ಆಮೇಲೆ ಕೊಡ್ತೀನಿ ಅಂತ ಕೇಳ್ತಾ ಇಲ್ಲ ಕಣೆ. ಮುಂದೆ ಹಠ ಮಾಡ್ತಾ ಇದ್ದಾರೆ. ಒಂದೇ ವಿಷಯ ಬಂದ
ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಸ್ವಲ್ಪ ಬೇಗ ಬರ್ತೀರಾ? ನನಗೆ ಬೇರೆ ಕೆಲಸ ಇದೆ, ಹೊರಡಬೇಕು. ಸರ್ ಈಗಂತೂ ನನಗೆ ಬರೋಕ್ಕಾಗೋದೇ ಇಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ, ನೀವೇ ಅವಳನ್ನು ಇಟ್ಕೊಂಬಿಡಿ. ವಾಟ್ ಯು ಮೀನ್? ಅಲ್ಲ, ಆ ಹುಡುಗಿನ ನಾನು ಎಲ್ಲಿ ಕರ್ಕೊಂಡು ಹೋಗಲಿ? ಸರ್ ಸರ್ ಅದು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಸರ್. ನಿಮ್ಮ ಅಡ್ರೆಸ್ ಕೊಡಿ, ನಾಳೆ ಕೆಲಸ ಮುಗಿದ ಕೂಡಲೇ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅದು ಹೆಂಗಾಗತ್ತಮ್ಮ? ನಾನು ಇಲ್ಲಿಗೆ ಬಂದಿರೋದು ಬೇರೆ ಕೆಲಸಕ್ಕೆ. ಸರ್ ಸರ್ ದಯವಿಟ್ಟು ಸರ್, ನಾನಿಲ್ಲಿ ತುಂಬ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇದೊಂದು ಉಪಕಾರ ಮಾಡಿ ಸರ್, ಇವತ್ತೊಂದಿನ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾಳೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲ ರೀ, ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ? ನಾನು ಯಾರು ಏನು ಅಂತಲೇ ಗೊತ್ತಿಲ್ಲ ನಿಮಗೆ, ನನ್ನ ಜೊತೆ ಆ ಹುಡುಗಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರು ತೊಂದರೆ ಆದರೆ? ತೊಂದರೆ ಮಾಡೋ ಜನ ಆಗಿದ್ದಿದ್ರೆ ನೀವು ನನ್ನ ನಂಬರ್ಗೆ ಫೋನ್ ಮಾಡ್ತಾ ಇದ್ರ ಸರ್? ಆ ನಂಬಿಕೆ ಮೇಲೆ ಕೇಳ್ಕೊತಾ ಇದ್ದೀನಿ. ಇವತ್ತೊಂದಿನ ಅವ್ಳಿಗೆ ಆಶ್ರಯ ಕೊಡಿ, ನಾಳೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಆ ರಂಗ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಫೋನ್ ಇಡ್ತೀನಿ ಸರ್. ಹಲೋ, ಗಾಬರಿ ಆಗಿದೆಯಾ? ಹೇಳಿದ್ದಲ್ಲೇ ಸಾಲಗಾರು ಅಂತ, ಕೊಡಬೇಕಾಗಿರೋ 10,000 ರೂಪಾಯಿ ಸಾಲಕ್ಕೆ ಹಾಯಿ ಬಂದಾಗೆ ಮಾತಾಡ್ತಿದ್ದಾನೆ ಕಣೆ. ಮಗಳ ಮದುವೆ ಆಮೇಲೆ ಕೊಡ್ತೀನಿ ಅಂದರೆ ಈಗಿನೂ ಅಪಶಕುನ ಮಾತಾಡ್ತಾ ಇದ್ದಾನೆ, ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಬಿಡಮ್ಮ, ಯಾರು ಏನೇ ಅಂದ್ರೂ ನಮ್ಮ ಜೀವನ ಬದಲಾಗಲ್ಲ. ನಿನ್ನ ರಂಗನೇ ಗಂಡು ಹುಡುಕಿ ಈ ಮದುವೆ ಮಾಡಿಸ್ತಿರೋದು, ಇದನ್ನ ಯಾರಿಂದನೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ನೀನು ಆರಾಮಾಗಿರಮ್ಮ. ಶಾಲಿ, ನೀನಿಷ್ಟು ಹೇಳ್ತೀಯಲ್ಲ, ನಂಗೆ ಎಷ್ಟು ಧೈರ್ಯ ಬಂತು ಗೊತ್ತಾ? ಹೋಗಮ್ಮ, ನೀನು ರೆಡಿಯಾಗಿ ಹೋಗು. ರಂಗ, ಏನಪ್ಪ ಇದು? ನನ್ನ ಮಗಳಿಗೆ ಒಂದು ಹೊಸ ಜೀವನ ಕೊಡ್ತಿದ್ಯಾ ಅಂದರೆ, ಅವಳ ಮಗಳನ್ನ ಕರೆಸಿ ಅವಳ ಬಾಳನ್ನೇ ಹಾಳು ಮಾಡಕ್ಕೆ ಹೊರಟಿದ್ಯಲ್ಲೋ. ತಂದೆ, ನೀ ಕೈ ಮುಗಿತೀನಿ, ನೀನು ದಮ್ಮಯ್ಯ ಅಂತೀನಿ. ಇವತ್ತೊಂದಿನ ಇವತ್ತೊಂದಿನ ವೈಷ್ಣವಿನ ಮರಿಯಾಗಿಟ್ಬಿಡು. ಪ್ರತಿ ಏಕಾದಶಿನೂ ಉಪವಾಸ ಮಾಡಿ ನೀನು ಹರಕೆ ತೀರಿಸ್ತೀನಿ. ನನ್ನ ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಫೋನ್ ಎತ್ತಿಲ್ವಾ ಸರ್? ಇಲ್ಲ, ಅವರು ಬ್ಯುಸಿ ಇದ್ದಾರಂತೆ, ಇವಾಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಹೌದಾ? ಹಂಗಾದ್ರೆ ಅಷ್ಟೇ ಅಲ್ವಾ. ಇವತ್ತು ನಿನ್ನ ನನ್ನ ಹತ್ರನೇ ಉಳಿಸ್ಕೊಂಡು ನಾಳೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಕೆಲಸಗಳಿವೆ, ನಾನೇ ನನ್ನ ಫ್ರೆಂಡ್ ಮನೇಲಿ ಉಳ್ಕೊತೀನಿ. ಅಲ್ಲಿಗೆಲ್ಲ ನಿನ್ನ ಹೇಗೆ ಕರ್ಕೊಂಡು ಹೋಗೋದು ಹೇಳು ಸರ್. ನಾನು ಅಲ್ಲಿಗೆಲ್ಲ ಬರೋದಿಲ್ಲ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಹೆಂಗಾರು ಮಾಡಿ ನನ್ನನ್ನು ಪಾರು ಹತ್ರ ಸೇರಿಸ್ಬಿಡಿ ಸರ್. ನೀವು ಒಳ್ಳೆಯವ್ರ ಥರ ಕಾಣ್ತೀರಾ, ಇನ್ನೂ ಒಳ್ಳೆಯವರಾಗ್ತೀರಾ ಸರ್. ಪ್ಲೀಸ್ ಸರ್, ಇವತ್ತೇನಾರ ನೀವು ನಮಗೆ ಸಹಾಯ ಮಾಡಿದ್ರೆ ನಾಳೆ ನಿಮ್ಮ ಮಗಳಿಗೂ ಯಾರು ಒಬ್ಬರು ಸಹಾಯ ಮಾಡ್ತಾರೆ ಸರ್.